ನಮಸ್ಕಾರ ವೀಕ್ಷಕರೇ. ನಮ್ಮ ಭಾರತವು ಅಸಂಖ್ಯಾತ ಸುಂದರವಾದ ದೇವಾಲಯಗಳಿಂದ ತುಂಬಿದೆ. ಪ್ರತಿನಿತ್ಯ ದೇವರ ಸನ್ನಿಧಿಗೆ ಹೋಗಿ ತಮ್ಮ ಅಳಲನ್ನು ತೋಡಿಕೊಂಡು ನೆಮ್ಮದಿಯನ್ನು ಕಾಣುವವರು ಎಷ್ಟೋ. ಇನ್ನು ಪ್ರವಾಸದ ವಿಷಯಕ್ಕೆ ಬಂದರೆ, ನಮ್ಮ ಜೀವನದಲ್ಲಿ ಒಮ್ಮೆಯಾದರೂ ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡಬೇಕು ಎಂದು ಅಂದ್ಕೊಳ್ತಾರೆ. ಹೀಗಿರುವಾಗ ನಮ್ಮ ದೇಶದಲ್ಲೂ ಊಹೆಗೂ ನಿಲುಕದ ಅದೆಷ್ಟೋ ನಿಗೂಢವಾದ ದೇವಾಲಯಗಳಿವೆ. ಆ ದೇವಾಲಯಗಳು ನಿಮ್ಮನ್ನು ಆಶ್ಚರ್ಯಚಕಿತರನ್ನಾಗಿಸಬಹುದು. ವಿಜ್ಞಾನಕ್ಕೂ ಮತ್ತು ತರ್ಕಕ್ಕೂ ಮೀರಿದ ನಿಗೂಢತೆಯಿಂದ ಮುಚ್ಚಿ ಹೋಗಿದೆ. ಇಂಥ ಕೆಲವೊಂದು ದೇವಾಲಯಗಳನ್ನು ನೋಡೋಣ ಬನ್ನಿ. ಶುಭ ಶುಭ ದಿನ ಆಯಾ ಶುಭ ಘಡಿ, ಶುಭ ಶುಭ ದಿನ ಆಯಾ ಶುಭ ಘಡಿ, ಜಯ ಜಗನ್ನಾಥ ಸೇ ಗೂಂಜಾ ಆಸಮಾ, ಉಸೆ ಚಾರೋ ಧಾಮ ಕಾ ಪುಣ್ಯ ಮಿಲಾ, ಉಸೆ ಚಾರೋ ಧಾಮ ಕಾ ಪುಣ್ಯ ಮಿಲಾ, ಜೋ ಕರ್ ಲೇ ಪೂರ್ಣ ತೇರಿ ಪರಿಕ್ರಮಾ. ಮನ್ ಮೇ ಮೃದಂಗ ಬಜೆ, ಬೈಕುಂಠ ಮೇ ಶಂಖ ಬಜೆ, ಮಂದಿರ ಹೈ ಝೂಮ ರಹಾ, ಅಂಬರ್ ಸೇ ಖುಷಿಯಾಂ ಬರಸಿ, ಮಿಲಾ ತಭಿ ಪುಣ್ಯ ಹುಏ ಸಭಿ ಧನ್ಯ, ಕರ್ ತೇರಿ ಶರಣೋ ಮೇ. ಜಯ ಜಗನ್ನಾಥ ಹಮೇ ರಹನಾ ಆಪಕೆ ಚರಣೋ. ಒಡಿಶಾದಲ್ಲಿರುವ ಜಗನ್ನಾಥ ಪುರಿ ದೇವಸ್ಥಾನ ಮಹಾವಿಷ್ಣುವಿನ ಅವತಾರಗಳಲ್ಲಿ ಒಂದಾದ ಶ್ರೀಕೃಷ್ಣನ ವೈಕುಂಠವೆಂದು ನಂಬಲಾಗಿದೆ. ಪುರಿಯಲ್ಲಿರುವ ಈ ಪೌರಾಣಿಕ ದೇವಾಲಯ ಬಹಳ ಪ್ರಾಚೀನವಾದದ್ದು. ಜಗನ್ನಾಥ ಮಂದಿರದ ಮೂರ್ತಿಗಳಲ್ಲಿ ಇವತ್ತಿಗೂ ಭಗವಾನ್ ಶ್ರೀಕೃಷ್ಣನ ಹೃದಯ ಬಡಿತವನ್ನ ಕಾಣಬಹುದು ಎನ್ನುವ ನಂಬಿಕೆ ಇದೆ. ಆದರೆ ಕೆಲವರ ಪ್ರಕಾರ ಅಲ್ಲಿ ಶ್ರೀಕೃಷ್ಣನ ಹೃದಯವಲ್ಲದೆ ಅಲ್ಲಿ ಯಾವುದೋ ಬ್ರಹ್ಮವಸ್ತುವಿದೆ. ಆದರೆ ಅದು ಕೇವಲ ಕೆಲವರಿಗೆ ಮಾತ್ರ ತಿಳಿದಿರೋದು, ತಿಳಿದವರು ಅದರ ರಹಸ್ಯದ ಬಗ್ಗೆ ಹೇಳುವಂತಿಲ್ಲ. ಜಗನ್ನಾಥ ಮಂದಿರವು ವೈಷ್ಣವ ಪರಂಪರೆಯ ತೀರ್ಥಸ್ಥಾನಗಳಲ್ಲಿ ಒಂದು. ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ದೇವರ ದರ್ಶನಕ್ಕಾಗಿ ಇಲ್ಲಿ ನೆರೆಯುತ್ತಾರೆ. ಹಿಂದೂ ಧರ್ಮದ ನಾಲ್ಕು ಪ್ರಮುಖ ತೀರ್ಥಸ್ಥಾನಗಳಲ್ಲಿ ಒಂದಾದ ಈ ದೇವಸ್ಥಾನದಲ್ಲಿ ಜಗನ್ನಾಥ, ಅಣ್ಣ ಬಲರಾಮ ಹಾಗೂ ತಂಗಿ ಸುಭದ್ರೆಯ ಮೂರ್ತಿಯ ದರ್ಶನವನ್ನ ಪಡೆಯಬಹುದು. ಜಗನ್ನಾಥ ಪುರಿಯ ಐದು ರಹಸ್ಯಗಳು. ಇನ್ನು ರಹಸ್ಯವಾಗಿಯೇ ಇದು ಉಳಿದಿದೆ. ಈ ದೇವಾಲಯದಲ್ಲಿ ಪ್ರಸಾದವನ್ನು ತಯಾರಿಸಲು ಏಳು ಪಾತ್ರೆಗಳನ್ನು ಒಂದರ ಮೇಲೊಂದರಂತೆ ಇಟ್ಟು ಬೇಯಿಸಲಾಗುತ್ತೆ. ಯಾವಾಗಲೂ ಕೆಳಗೆ ಇಟ್ಟಂತಹ ಪಾತ್ರೆ ಬೇಯುತ್ತದೆ. ರೋಚಕ ಅಂದ್ರೆ ಇದರಲ್ಲಿ ಎಲ್ಲಾ ಪಾತ್ರೆಗಳ ಮೇಲೆ ಇರುವಂತಹ ಪಾತ್ರೆಯ ಪ್ರಸಾದ ಮೊದಲು ಬೇಯುತ್ತೆ. ಇನ್ನೊಂದು ರೋಚಕವಾದ ವಿಷಯ ಅಂದ್ರೆ ಹಗಲು ವೇಳೆ ಸಮುದ್ರದಿಂದ ತಟದ ಎಡೆಗೆ ಗಾಳಿ ಬೀಸುತ್ತೆ ಹಾಗೂ ಸಂಜೆ ವೇಳೆ ತಟದಿಂದ ಸಮುದ್ರದೆಡೆಗೆ ಗಾಳಿ ಬೀಸುತ್ತೆ. ಜಗನ್ನಾಥ ಮಂದಿರದ ಶಿಖಿರದಲ್ಲಿ ಹಾರಾಡುವ ಧ್ವಜ ಗಾಳಿಯ ವಿಪರೀತ ದಿಕ್ಕಿನಲ್ಲಿ ಹಾರಾಡುತ್ತೆ, ಅಂದ್ರೆ ವಿರುದ್ಧ ದಿಕ್ಕಿನಲ್ಲಿ ಹಾರಾಡುತ್ತೆ. ಈ ದೇವಳದ ಎತ್ತರ 214 ಫೀಟ್ ಇದ್ದು ಇದರ ಶಿಖರದ ನೆರಳು ಯಾವತ್ತೂ ಕಾಣಲು ಸಿಗೋದಿಲ್ಲ. ಈ ದೇವಳದ ಮೇಲೆ ಯಾವುದೇ ಏರೋಪ್ಲೇನ್ ಹಾರಾಡೋದಿಲ್ಲ, ಅಲ್ಲದೆ ಯಾವುದೇ ಪಕ್ಷಿ ಕೂಡ ಶಿಖರದಲ್ಲಿ ಕೂರೋದೂ ಇಲ್ಲ. ಈ ರೀತಿಯ ಅದ್ಭುತ ಭಾರತದ ಯಾವುದೇ ದೇವಸ್ಥಾನಗಳಲ್ಲೂ ಕಾಣಲು ಸಿಗೋದಿಲ್ಲ. ಪ್ರತಿ 12 ವರ್ಷಕ್ಕೊಮ್ಮೆ 3 ಮೂರ್ತಿಗಳನ್ನು ಬದಲಿಸಲಾಗುತ್ತದೆ. ನಂತರ ಹೊಸ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗುತ್ತೆ. ದೇವರ ಮೂರ್ತಿಗಳನ್ನು ಬದಲಾಯಿಸುವಾಗ ಆ ಪ್ರದೇಶದ ಪವರ್ ಆಫ್ ಮಾಡಲಾಗುತ್ತೆ. ದೇವಸ್ಥಾನದ ಹೊರಗೆ ಬಿಗಿ ಭದ್ರತೆಯನ್ನ ನೀಡಲಾಗುತ್ತೆ. ದೇವಸ್ಥಾನದ ಒಳಗೆ ಕೇವಲ ಅರ್ಚಕರಿಗೆ ಮಾತ್ರ ಪ್ರವೇಶವಿರುತ್ತದೆ. ಶಂಭೋ ಶಿವ ಶಂಭೋ ಸ್ವಯಂಭೂ ಭೋ ಶಂಭೋ ಶಿವ ಶಂಭೋ ಸ್ವಯಂಭೂ ಭೋ ಶಂಭೋ
ಶಿವಶಂಭೋ ಸ್ವಯಂಭೋ. ಮಧ್ಯಪ್ರದೇಶದಲ್ಲಿ ಸಾವಿರಾರು ವರ್ಷಗಳ ಇತಿಹಾಸವಿರುವ ಖಜುರಾಹೋ ದೇವಸ್ಥಾನ ತನ್ನ ವೈಶಿಷ್ಟ್ಯಪೂರ್ಣ ವಿನ್ಯಾಸಕ್ಕಾಗಿ ಲೋಕಾದ್ಯಂತ ಪ್ರಸಿದ್ಧಿ ಹೊಂದಿದೆ. ಇತಿಹಾಸದಲ್ಲಿ ಇಲ್ಲಿ 85 ದೇವಸ್ಥಾನಗಳಿರುವ ಉಲ್ಲೇಖವಿದೆ. ಆದರೆ ಈಗ ಕೇವಲ 25 ದೇವಸ್ಥಾನಗಳು ಮಾತ್ರ ಉಳಿದಿದ್ದು ಇಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇವೆ. ಇವುಗಳಲ್ಲಿ ಕೇವಲ ಮತಂಗೇಶ್ವರ ದೇವಸ್ಥಾನವು ಮಾತ್ರ ಪ್ರಸಿದ್ಧಿಯನ್ನ ಹೊಂದಿದೆ. ಶಂಕರ ಕರುಣಾಕರ ಮಾಮವ ಭವ ಸಾಗರ ತಾರಕ ಗಂಗಾಧರ ಶಂಕರ ಕರುಣಾಕರ. ಪ್ರತಿ ವರ್ಷ ಕಾರ್ತಿಕ ಮಾಸದ ಶರದ್ ಪೂರ್ಣಿಮೆಯಂದು ಇಲ್ಲಿರುವ ಶಿವಲಿಂಗವು 1 ಇಂಚು ಬೆಳೆಯುತ್ತದೆ. ಇದನ್ನು ಅಲ್ಲಿಯ ಆಡಳಿತ ಮಂಡಳಿಯವರು ಅಳತೆ ಮಾಡುವ ಟೇಪ್ನಿಂದ ಪರೀಕ್ಷಿಸುತ್ತಾರೆ. ತಜ್ಞರು ಇದರ ಬಗ್ಗೆ ಅದೆಷ್ಟೋ ಸಂಶೋಧನೆಗಳನ್ನ ಮಾಡಿದ್ರೂ ಈ ಚಮತ್ಕಾರದ ಬಗ್ಗೆ ಇನ್ನೂ ತಿಳಿಯಲು ಸಾಧ್ಯವಾಗಲಿಲ್ಲ. ಈ ಶಿವಲಿಂಗವು 9 ಅಡಿ ಭೂಮಿಯ ಒಳಗೆ ಇದೆಯಂತೆ. ಅಂತೆಯೇ ಅಷ್ಟೇ ಅಡಿ ಭೂಮಿಯ ಮೇಲೂ ಇದೆ. ಸಜೆ ಬಿಹಾರಿ ಮನಮೋಹನ ತೇರಿ ಛವಿ ಅತಿ ಪ್ಯಾರಿ ಮನ ಮಂದಿರ ಮೇ ಸಜೆ ಬಿಹಾರಿ ಮನಮೋಹನ ತೇರಿ ಛವಿ ಅತಿ ಪ್ಯಾರಿ ಬನ್ಸಿ ಬಜೈಯಾ. ಭಾರತದಲ್ಲಿ ಅದೆಷ್ಟೋ ಸ್ಥಳಗಳು ತಮ್ಮ ಒಳಗೆ ರಹಸ್ಯಗಳನ್ನ ಬಚ್ಚಿಟ್ಟುಕೊಂಡಿವೆ. ಇಂತಹ ಸ್ಥಳಗಳಲ್ಲಿ ಒಂದಾಗಿದೆ ಉತ್ತರ ಪ್ರದೇಶದ ವೃಂದಾವನದಲ್ಲಿರುವ ನಿಧಿವನ. ಶ್ರೀಕೃಷ್ಣ ಗೋವಿಂದ ಹರೆ ಮುರಾರೆ ಹೇ ನಾಥ ನಾರಾಯಣ ವಾಸುದೇವ. ಶ್ರೀಕೃಷ್ಣ ಗೋವಿಂದ ಹರೆ ಮುರಾರೆ ಹೇ ನಾಥ ನಾರಾಯಣ. ನಂಬಿಕೆಯ ಪ್ರಕಾರ ಇಂದಿಗೂ ಇಲ್ಲಿ ಪ್ರತಿ ರಾತ್ರಿ ಶ್ರೀಕೃಷ್ಣನು ಗೋಪಿಕಾ ಸ್ತ್ರೀಯರೊಂದಿಗೆ ರಾಸಲೀಲೆ ಮಾಡುತ್ತಾನಂತೆ. ಅದರಿಂದಾಗಿಯೇ ಸೂರ್ಯೋದಯಕ್ಕೂ ಮುನ್ನ ತೆರೆಯುವ ಈ ನಿಧಿವನ ಸಂಧ್ಯಾ ಆರತಿಯ ನಂತರ ಮುಚ್ಚಲ್ಪಡುತ್ತದೆ. ಸಂಜೆ 6ರ ನಂತರ ಇಲ್ಲಿ ಯಾರೂ ಪ್ರವೇಶಿಸುವಂತಿಲ್ಲ. ಪಶು ಪಕ್ಷಿಗಳು ಸಂಜೆ 6ರ ನಂತರ ಇಲ್ಲಿ ಕಾಣಲು ಸಿಗದು. ಯಾರಾದರೂ ಕಣ್ತಪ್ಪಿಸಿ ರಾಸಲೀಲೆ ನೋಡಲು ಒಳಹೊಕ್ಕರೆ ಅವರು ಬುದ್ಧಿಭ್ರಾಂತರಾಗ್ತಾರೆ. ಇಂತಹದೇ ಒಂದು ಘಟನೆ 10 ವರ್ಷಗಳ ಮುಂಚೆ ನಡೆದಿತ್ತಂತೆ. ಜೈಪುರದಿಂದ ಬಂದಂತಹ ಒಬ್ಬ ಭಕ್ತನು ರಾಸಲೀಲೆ ನೋಡಲು ಎಲ್ಲರ ಕಣ್ಣು ತಪ್ಪಿಸಿ ನಿಧಿವನದಲ್ಲಿ ಅಡಗಿ ಕುಳಿತ. ಬೆಳಗ್ಗೆ ನಿಧಿವನದ ಬಾಗಿಲು ತೆರೆದಾಗ ಅವನು ಮೂರ್ಛಾವಸ್ಥೆಯಲ್ಲಿದ್ದು ಬುದ್ಧಿಭ್ರಾಂತನಾಗಿದ್ದು ಇಂತಹ ಹಲವಾರು ಘಟನೆಗಳು ಉದಾಹರಣೆಗೆ ಸಿಗುತ್ತವೆ. ನಿಧಿವನದ ಒಳಗಿದೆ ರಂಗಮಹಲ್. ನಂಬಿಕೆಯ ಪ್ರಕಾರ ರಾಧೆ ಕೃಷ್ಣರು ಪ್ರತಿ ರಾತ್ರಿ ರಂಗಮಹಲ್ಗೆ ಬರ್ತಾರೆ. ಅದಕ್ಕಾಗಿಯೇ ರಂಗಮಹಲ್ನಲ್ಲಿರುವ ಚಂದನದ ಮಂಚವನ್ನ ಸಂಜೆ 7 ಗಂಟೆಯ ಒಳಗೆ ಹೂವಿನಿಂದ ಅಲಂಕರಿಸಲಾಗುತ್ತದೆ. ಮಂಚದ ಪಕ್ಕದಲ್ಲಿ 1 ಲೋಟ ನೀರು, ರಾಧೆಗೆ ಶೃಂಗಾರದ ಸಾಮಗ್ರಿಗಳು, ಟೂತ್ ಬ್ರಷ್ ಹಾಗೂ ಪಾನ್ ಇರಿಸಲಾಗುತ್ತದೆ. ಬೆಳಗ್ಗೆ 5 ಗಂಟೆಗೆ ರಂಗಮಹಲನ ತೆರೆದಾಗ ಮಂಚವು ಅಸ್ತವ್ಯಸ್ತವಾಗಿ ಲೋಟದಲ್ಲಿ ನೀರು ಖಾಲಿಯಾಗಿರುತ್ತೆ. ಬಳಸಿದ ಟೂತ್ ಬ್ರಷ್ ವೀಳ್ಯದೆಲೆ ತಿಂದ ಹಾಗೆ ಇರುತ್ತೆ. ರಂಗಮಹಲ್ನಲ್ಲಿ ಭಕ್ತರು ಕೇವಲ ಶೃಂಗಾರದ ಸಾಮಗ್ರಿಗಳನ್ನು ಅರ್ಪಿಸುತ್ತಾರೆ ಹಾಗೂ ಪ್ರಸಾದದ ರೂಪದಲ್ಲಿ ಶೃಂಗಾರದ ಸಾಮಗ್ರಿಗಳನ್ನೇ ನೀಡಲಾಗುತ್ತೆ. ಶ್ರೀ ಕೃಷ್ಣ ಗೋವಿಂದ ಹರೆ ಮುರಾರೆ ಹೇ ನಾಥ ನಾರಾಯಣ ವಾಸುದೇವ. ಹೇ ನಾಥ ನಾರಾಯಣ ವಾಸುದೇವ. ಸ್ವಾಮಿ ಜಯ.
ಉಂಟಲ್ಲ ವೀಕ್ಷಕರೇ, ಅದೆಷ್ಟು ನಿಗೂಢತೆಯಿಂದ ಕೂಡಿದಂಥ ದೇವಾಲಯಗಳನ್ನು ಈಗಾಗಲೇ ನಾವು ನೋಡಿದ್ವಿ. ಇನ್ನಷ್ಟು ದೇವಾಲಯಗಳನ್ನು ನೋಡೋಣ ಒಂದು ಸಣ್ಣ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ರಹಸ್ಯಮಯ ದೇವಾಲಯಗಳು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ಹಲವಾರು ದೇವಾಲಯಗಳನ್ನು ನಾವು ನೋಡಿದ್ವಿ, ಇನ್ನಷ್ಟು ನಿಗೂಢತೆಯನ್ನು ಕೂಡಿರುವಂಥ ದೇವಾಲಯಗಳನ್ನು ನೋಡೋಣ ಬನ್ನಿ. ರಾಜಸ್ಥಾನದ ಬಿಕಾನೇರ್ನಿಂದ 30 ಕಿಲೋಮೀಟರ್ ದೂರದಲ್ಲಿರುವ ದೇಶ್ನೋಕ್ ಎಂಬಲ್ಲಿದೆ ಕಾರಣಿ ಮಾತಾ ಮಂದಿರ. ಈ ದೇವಸ್ಥಾನದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇಲಿಗಳನ್ನ ಕಾಣಬಹುದು. ಇದರಲ್ಲಿ ಕೆಲವೊಂದು ಬಿಳಿ ವರ್ಣದ ಇಲಿಗಳಿವೆ. ಈ ಇಲಿಗಳನ್ನ ಕರ್ಣೆ ಮಾತೆಯ ಪುತ್ರರೆಂದು ನಂಬಲಾಗುತ್ತದೆ, ಹಾಗಾಗಿ ಅವುಗಳನ್ನ ಪೂಜಿಸಲಾಗುತ್ತೆ. ದೇವಸ್ಥಾನದಲ್ಲಿ ನೀಡುವಂತಹ ಪ್ರಸಾದವು ಈ ಇಲಿಗಳು ತಿಂದ ಎಂಜಲಾಗಿರುತ್ತೆ. ಆದರೆ ಇದುವರೆಗೂ ಈ ಪ್ರಸಾದದಿಂದಾಗಿ ಯಾರಿಗೂ ಯಾವ ರೀತಿಯಾದಂತಹ ಹಾನಿಯಾಗಿಲ್ಲ ಅಥವಾ ರೋಗನೂ ಬಂದಿಲ್ಲ. ಮೊಘಲ ಶೈಲಿಯಲ್ಲಿರುವ ಕಲಾಕೃತಿ ಹೊಂದಿರುವ ಈ ದೇವಸ್ಥಾನ ನೋಡಲು ಬಹಳ ಸುಂದರವಾಗಿದೆ. ಐವತ್ತೊಂದು ಶಕ್ತಿಪೀಠಗಳಲ್ಲೊಂದಾದ ಜ್ವಾಲಾದೇವಿ ದೇವಸ್ಥಾನ ಬಹಳ ಪ್ರಸಿದ್ಧಿಯನ್ನ ಹೊಂದಿದೆ. ಈ ದೇವಸ್ಥಾನವನ್ನ ಜಟಾವಾಲಿ ದೇವಸ್ಥಾನ ಎಂದು ಕರೆಯಲಾಗುತ್ತೆ. ಪುರಾಣ ಕಥೆಗಳ ಪ್ರಕಾರ ದೇವಿಯ ನಾಲಿಗೆಯು ಈ ಜಾಗದಲ್ಲಿ ಬಿದ್ದಿತ್ತು. ಇಲ್ಲಿ ದೇವಿಯು ಜ್ವಾಲೆಯ ರೂಪದಲ್ಲಿ ಅವತರಿಸಿದ್ದಾಳೆ ಹಾಗೂ ಶಿವನು ಉನ್ಮತ್ತ ಭೈರವ ಎಂದು ಕರೆಸಿಕೊಳ್ಳುತ್ತಾನೆ. ಇಲ್ಲಿ ದೇವಿಯ ಮೂರ್ತಿ ಕಾಣಸಿಗೋದಿಲ್ಲ, ಬದಲಾಗಿ ಭೂಮಿಯ ಗರ್ಭದಿಂದ ಬರುವಂತಹ 9 ಜ್ವಾಲೆಯನ್ನ ಪೂಜಿಸಲಾಗುತ್ತೆ. ಇದುವರೆಗೂ ಈ ಜ್ವಾಲೆ ಎಲ್ಲಿಂದ ಉತ್ಪತ್ತಿಯಾಗ್ತಾ ಇದೆ ಎಂಬುದೇ ರಹಸ್ಯ. ಹಲವಾರು ಭೂವಿಜ್ಞಾನಿಗಳು ಹಲವಾರು ಕಿಲೋಮೀಟರ್ ವರೆಗೂ ಅಗೆದು ಪರಿಶೋಧಿಸಿದ್ರೂ ಈ ಜ್ವಾಲೆಗೆ ಬೇಕಾಗುವ ಅನಿಲ ಎಲ್ಲಿಂದ ಉತ್ಪತ್ತಿಯಾಗುತ್ತೆ ಎಂದು ಅರಿಯುವಲ್ಲಿ ವಿಫಲರಾಗಿದ್ದಾರೆ. ಅಂತೆಯೇ ಇದುವರೆಗೂ ಈ ಜ್ವಾಲೆಯನ್ನ ಯಾರಿಗೂ ಶಮನಗೊಳಿಸಲು ಸಾಧ್ಯವಾಗಲಿಲ್ಲ. ಈ ಜ್ವಾಲೆಯು ಯಾವುದೇ ಎಣ್ಣೆ ಹಾಗೂ ಬತ್ತಿ ಇಲ್ಲದೆ ಪ್ರಜ್ವಲಿಸುತ್ತದೆ. ಈ 9 ಜ್ವಾಲೆಯನ್ನು ದೇವಿಯ 9 ಸ್ವರೂಪವೆಂಬ ನಂಬಿಕೆ ಇದೆ. ದೊಡ್ಡದಾಗಿ ಪ್ರಜ್ವಲಿಸುವಂತಹ ಜ್ವಾಲೆಯನ್ನ ಜ್ವಾಲಾದೇವಿ ಎಂದು ಪೂಜಿಸಲಾಗುತ್ತೆ. ಅನ್ಯ 8 ಜ್ವಾಲೆಯ ದೇವಿ ಅನ್ನಪೂರ್ಣೆ, ದೇವಿ ವಿದ್ಯಾವಾಸಿನಿ, ಚಂಡಿದೇವಿ, ದೇವಿ ಮಹಾಲಕ್ಷ್ಮಿ, ಹಿಂಗ್ಲಾಂಜ್ ಮಾತಾ, ದೇವಿ ಸರಸ್ವತಿ, ಅಂಬಿಕಾದೇವಿ ಹಾಗೂ ಅಂಜಿ ದೇವಿ ಎಂದು ಪೂಜಿಸಲಾಗುತ್ತೆ. ಈ ದೇವಸ್ಥಾನವನ್ನ ಮೊದಲು ರಾಜ ದೇವಿಚಂದ್ ಎಂಬ ಅರಸು ಕಟ್ಟಿಸಿದ. ನಂತರ 1835 ಮಹಾರಾಜ ರಂಜಿತ್ ಸಿಂಗ್ ಹಾಗೂ ರಾಜ ಸಂಸವ್ ಚಂದ್ ಇದರ ಪುನರ್ ನಿರ್ಮಾಣ ಮಾಡಿಸಿದ್ರು. ಬ್ರಿಟಿಷರು ಈ ಜ್ವಾಲೆಯ ಉತ್ಪತ್ತಿಯನ್ನ ತಿಳಿಯಲು ಪರಿಶೋಧಿಸಿದ್ರು, ಆದರೆ ವಿಫಲರಾದ್ರು. ದೇಶ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಹಲವು ಭೂವಿಜ್ಞಾನಿಗಳು ಪರಿಶೋಧಿಸಿ ವಿಫಲರಾದ್ರು. ಈ ರಹಸ್ಯವನ್ನ ಚಮತ್ಕಾರವನ್ನ ಭೇದಿಸಲು ಇನ್ನೂ ಸಾಧ್ಯವಾಗಿಲ್ಲ.
ಕೈಲಾಶ್ ಮಂದಿರ ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯ ಎಲ್ಲೋರಾದಲ್ಲಿದೆ. ಈ ದೇವಸ್ಥಾನವು, ಇದರ ರಹಸ್ಯವು ಇಂದಿಗೂ ವಿಜ್ಞಾನಿಗಳಿಗೆ ಸವಾಲಾಗಿದೆ. ಈ ದೇವಸ್ಥಾನ ನಮ್ಮ ಇತಿಹಾಸ ಹಾಗೂ ಸಭ್ಯತೆಯ ಪ್ರಮಾಣವಾಗಿದೆ. ಕೈಲಾಶ್ ಮಂದಿರದ ರಹಸ್ಯ ಹಾಗೂ ಇತಿಹಾಸವನ್ನ ತಿಳಿಯೋಣ ಬನ್ನಿ. ಈ ದೇವಸ್ಥಾನವನ್ನ 756 ಇಸ್ವಿ ಹಾಗೂ 773 ಬಿಸಿ ಅವಧಿಯಲ್ಲಿ ರಾಷ್ಟ್ರಕುಲ ರಾಜ ಕೃಷ್ಣ ಪ್ರಥಮ ಕಟ್ಟಿಸಿದ ಅನ್ನೋ ನಂಬಿಕೆ ಇದೆ. ಈ ದೇವಸ್ಥಾನವನ್ನ ಯಾರು ಯಾವ ಉದ್ದೇಶಕ್ಕಾಗಿ ಕಟ್ಟಿಸಿದ್ರು ಎಂಬ ಉಲ್ಲೇಖ ಇಲ್ಲ. ಈ ದೇವಸ್ಥಾನದ ಗೋಡೆಗಳಲ್ಲಿ ಮೂಡಿರುವಂತಹ ಕೆತ್ತನೆಗಳು ಬಹಳ ಪ್ರಾಚೀನವಾದದ್ದು. ಇದರಲ್ಲಿ ಕೆತ್ತಿದಂತಹ ಭಾಷೆಯನ್ನ ಇದುವರೆಗೂ ಓದಲು ಸಾಧ್ಯವಾಗಲಿಲ್ಲ. ಯಾವುದೇ ಕಟ್ಟಡ ನಿರ್ಮಾಣ ಮಾಡುವಾಗ ಇಟ್ಟಿಗೆ ಅಥವಾ ಕಲ್ಲನ್ನು ಒಂದರ ಮೇಲೊಂದು ಜೋಡಿಸುತ್ತಾ ಕಟ್ಟಲಾಗುತ್ತೆ. ಆದರೆ ಕೈಲಾಶ್ ಮಂದಿರವನ್ನು ವಿಭಿನ್ನ ರೀತಿಯಲ್ಲಿ ಕಟ್ಟಲಾಗಿದೆ. ಈ ದೇವಸ್ಥಾನವನ್ನು ದೊಡ್ಡ ಗಾತ್ರದ ಬಂಡೆಕಲ್ಲಿನ ಶಿಖರವನ್ನ ಕೆತ್ತುತ್ತಾ ಮೇಲಿನಿಂದ ಕೆಳಗೆ ಕೆತ್ತಲಾಗಿದೆ. ಬಂಡೆಕಲ್ಲನ್ನು ಕೆತ್ತುತ್ತಲೇ ಗರ್ಭಗುಡಿ, ಕಂಬ, ದ್ವಾರ, ಕಲಾಕೃತಿಗಳನ್ನ ಕೆತ್ತಲಾಗಿದೆ. ಎಂತಹ ಅದ್ಭುತವಾದ ವಾಸ್ತುಶಿಲ್ಪ! ಇಷ್ಟೇ ಅಲ್ಲದೆ ಮಳೆ ನೀರನ್ನು ಸಂಗ್ರಹಿಸಲು ಹಾಗೂ ಒಳಚರಂಡಿಗಳು, ಗೋಪುರಗಳು, ಬಾಲ್ಕನಿ, ಮೆಟ್ಟಿಲು, ಗುಪ್ತ ಸುರಂಗದಾರಿಗಳು ಎಲ್ಲವನ್ನು ಕೆತ್ತನೆಯಲ್ಲಿ ಮೂಡಿಸೋದು ಎಷ್ಟು ಅಸಾಧಾರಣ ಅಂತ ನಿಮ್ಗನ್ಸುತ್ತೆ. ಪರಿಶೋಧಕರ ಪ್ರಕಾರ ಸರಿಸುಮಾರು 400,000 ಟನ್ ಬಂಡೆಕಲ್ಲನ್ನ ಕೆತ್ತಲಾಗಿದೆ. ಹಾಗೂ ಸುಮಾರು 7,000 ಕಾರ್ಮಿಕರನ್ನ ಬಳಸಿ 150 ವರ್ಷಗಳ ಕಾಲ ಕೆಲಸ ಮಾಡಿದ್ರೆ ಮಾತ್ರ ಸಾಧ್ಯವಾಗಬಲ್ಲದು ಎಂಬ ಅನಿಸಿಕೆ ಇದೆ. ಆದರೆ ಇದು ಕೇವಲ 17 ವರ್ಷಗಳಲ್ಲಿ ನಿರ್ಮಿಸಲಾಗಿದೆ ಎಂದು ಅಂದಾಜಿಸಲಾಗಿದೆ. ಆ ಕಾಲದಲ್ಲಿ ಇಂದು ಇರುವಂತಹ ತಾಂತ್ರಿಕತೆ ಇರಲಿಲ್ಲ, ಕ್ರೇನ್ಗಳು ಇರಲಿಲ್ಲ. ಆದರೂ ಇಂತಹ ಅದ್ಭುತ ರಚನೆಯು ಹೇಗೆ ಸಾಧ್ಯವಾಯಿತು? ಹೇಗೆ ಕಲ್ಲುಗಳನ್ನ ಪುಡಿಗಳನ್ನ ಅಲ್ಲಿಂದ ತೆರವು ಮಾಡಲಾಯಿತು? ಇಂದು ಇಂತಹ ರಚನೆಗಳಾಗಬೇಕಾದ್ರೆ ಅದೆಷ್ಟೋ ಕ್ರೇನ್ಗಳು, ಇಂಜಿನಿಯರ್ಗಳು, ಸಿಡಿ ಟೆಕ್ನಾಲಜಿಗಳು, ಮಾದರಿಗಳನ್ನ ತಯಾರಿಸಿ ಅದರ ರಿಸರ್ಚ್ ಮಾಡಬೇಕಾಗಬಹುದೋ ಏನೋ. ಆದರೆ ಆ ಕಾಲದಲ್ಲಿ ಇದೆಲ್ಲ ಹೇಗೆ ಸಾಧ್ಯವಾಯಿತು? ಆದರೆ ಇಂದಿನ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿಯೂ ಇಂತಹ ಅದ್ಭುತವಾದ ಕೈಲಾಶ್ ಮಂದಿರವನ್ನು ಸ್ಥಾಪಿಸುವುದು ಅಸಾಧ್ಯ. ಶಿವ ಶಿವ ಶಂಕರ ಸಾಂಬ ಸದಾ ಶಿವ ಗಂಗಾಧರ ಶಂಭೋ ಲಲಾಟಾಕ್ಷ ಶಂಭೋ ಶಿವ ಶಿವ ಶಂಕರ ಸಾಂಬ ಸದಾ ಶಿವ ಗಂಗಾಧರ ಶಂಭೋ ಲಲಾಟಾಕ್ಷ ಶಂಭೋ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಮಸ್ಕಾರ.